Hi, good morning, my dear children. How are you, dear children? I hope you all are fine and safe at your home. Okay, dear children, today's first Kannada class is there. Uh, so, all of you open the uh, Maria Surabi Kannada Aksharamale Bagayaradu. Okay, all of you open this book. Okay, my dear pretty children, all of you open the page number 4444. Okay, four, forty-four. Okay, what is this? ಡಿಯರ್ ಚಿಡ್ರನ್ ಲುಕ್ ಎಟ್ ಹಿಯರ್ ವಾಟ್ ಇಸ್ ದೀಸ್ ಪಾರ್ಟ್ಸ್ ಆಫ್ ದ ಬಾಡಿ ಓಕೆ ಆಲ್ರೆಡಿ ಇಫ್ ಯು ಹ್ಯಾವ್ ಲರ್ನ್ಡ್ ಅಬೌಟ್ ಅವರ್ ಬಾಡಿ ಪಾರ್ಟ್ಸ್ ಓಕೆ ಓಕೆ ಡಿಯರ್ ಚಿಲ್ಡ್ರನ್ ಇವತ್ತಿನ ಪಾಠ ಮನುಷ್ಯನ ಅಂಗಗಳು ನಮ್ಮ ಅಂಗಗಳು ಏನೇನಿದಾವೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಹೌದಾ ನಮ್ಮ ಅಂಗಗಳಿಂದ ನಾವೇನು ಮಾಡ್ತೀವಿ ಎಲ್ಲಾನು ಕೆಲಸಗಳನ್ನು ಒಂದೊಂದು ಕೆಲಸ ಒಂದೊಂದು ಅಂಗ ಮಾಡುತ್ತೆ ಓಕೆ ಆ ಕೈಗಳು ಕೆಲಸ ಮಾಡುತ್ತೆ ಕಾಲುಗಳು ಓಡುತ್ತೆ ನಡೆಯುತ್ತೆ ಕಣ್ಗಳು ನೋಡುತ್ತೆ ಓಕೆ ಬಾಯಿ ಮಾತನಾಡುತ್ತೆ ಊಟ ಮಾಡುತ್ತೆ ಓಕೆ ಕಿವಿಗಳು ಕೇಳಿಸಿಕೊಳ್ತವೆ ನಾಲಿಗೆ ರುಚಿಯನ್ನು ಕಂಡುಹಿಡಿಯುತ್ತೆ ಓಕೆ ಈ ಅಂಗಾಂಗಗಳು ಪ್ರತಿಯೊಂದು ಅಂಗಾಂಗಗಳು ಏನೇನು ಅಂತ ಆಲ್ರೆಡಿ ನಿಮಗೆ ಗೊತ್ತಿದೆ ಹೌದಾ ಈಗ ನಮಗೆ ಏನೇ ಒಂದು ಕೆಲಸ ರೈಟಿಂಗ್ ಮಾಡಲಿ ಏನೇ ಮಾಡಲಿ ಕೆಲಸ ಮಾಡಲಿ ಯಾವುದೇ ಒಂದು ಕೆಲಸ ಮಾಡ್ಬೇಕು ಅಂದ್ರೂ ನಮ್ಗೆ ಕೈ ಬೇಕು ಹೌದಾ ನಾವು ಒಂದು ಪ್ಲೇಸಿಂದ ಇಂದ ಮತ್ತೊಂದು ಪ್ಲೇಸಿಗೆ ಹೋಗ್ಬೇಕಂದ್ರೆ ಏನು ಬೇಕು ಕಾಲ್ ಬೇಕು ಓಕೆ ಈ ಮತ್ತೆ ಕಣ್ಣುಗಳು ಬೇಕು ನಾವು ಏನು ನೋಡಬೇಕು ಅಂದ್ರೆ ಕಣ್ಣುಗಳು ಬೇಕು ಕಿವಿಗಳು ಬೇಕು ಯಾರು ಏನಾದ್ರು ಮಾತಾಡಿದ್ರೆ ಕೇಳಿಸ್ಕೋಬೇಕು ಅಂದ್ರೆ ಕಿವಿಗಳು ಬೇಕು ಹೌದಾ ಬಾಯಿ ಎದಕ್ ಬೇಕು ಮಾತನಾಡಕ್ ಬಾಯಿ ಬೇಕು ಓಕೆ ಊಟ ಮಾಡಕ್ ಬಾಯಿ ಬೇಕು ಹಲ್ಲುಗಳು ಎದಕ್ ಬೇಕು ಆಹಾರವನ್ನು ಜಗದು ತಿನ್ನಕ್ ಬೇಕು ಹೌದಾ ಆಮೇಲೆ ನಾಲಿಗೆ ನಾಲಿಗೆ ಸಹಾಯದಿಂದ ಮಾತನಾಡ್ತೇವಿ ಆಮೇಲೆ ನಾಲಿಗೆ ರುಚಿಯನ್ನು ನೋಡ್ತೈತಿ ಇದು ಉಪ್ಪಿದೆ ಇದು ಹುಳಿ ಇದೆ ಇದು ಖಾರ ಇದೆ ಇದು ಸಪ್ಪೆ ಇದೆ ಅಂತ ಈ ಥರ ಎಲ್ಲ ಯಾರು ನಮ್ಗೆ ಹೇಳ್ತಾರೆ ನಾಲಿಗೆ ನಾಲಿಗೆ ರುಚಿಯನ್ನು ಗುರ್ತಿಸ್ತೈತಿ ಇದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ಲ ಆದರೂ ಸರಿ ಇವತ್ತು ಮಾಡೋಣ ಮತ್ತೆ ರಿಪೀಟ್ ಮಾಡ್ತೀನಿ ಮನುಷ್ಯನ ಅಂಗಗಳು ಅಂಗಗಳು ಅಂದ್ರೆ ಏನು ವಾಟ್ಸ್ ಅ ಮೀನಿಂಗ್ ಆಫ್ ಅಂಗಗಳು ಪಾರ್ಟ್ಸ್ ಓಕೆ ಪಾರ್ಟ್ಸ್ ಆಫ್ ಬಾಡಿ ಓಕೆ ಮನುಷ್ಯನ ಪಾರ್ಟ್ಸ್ ಏನೇನಿದಾವೆ ಐಸ್ ಐ ಸಾರಿ ಕಣ್ಣುಗಳು ಕಿವಿಗಳು ಮೂಗು ಎರಡು ತುಟಿಗಳು ಹಲ್ಲುಗಳು ಒಂದು ನಾಲಿಗೆ ಎರಡು ಕೈಗಳು ಎರಡು ಕಾಲುಗಳು ಹತ್ತು ಕೈ ಬೆರಳುಗಳು ಹತ್ತು ಕಾಲು ಬೆರಳುಗಳು ಮಂಡಿ ಇದೆ ಓಕೆ ಪಾದಗಳಿದ್ದಾವೆ ಹೊಟ್ಟೆ ಇದೆ ಎದೆ ಇದೆ ಬಾಯಿ ಇದೆ ಹೌದಾ ಕತ್ತು ಇದೆ ಮೂಗಿದೆ ತಲೆ ಇದೆ ತಲೆಯಲ್ಲಿ ಕೂದಲುಗಳು ಇರ್ತವೆ ಮೊನಕೈ ಇದೆ ಇವೆಲ್ಲಾನು ನಮ್ಮ ಪಾರ್ಟ್ಸ್ ಬಾಡಿ ಓಕೆ ಮನುಷ್ಯನ ಅಂಗಗಳು ಇವ್ ಕೈ ಮನುಷ್ಯನ ಅಂಗಗಳು ಒಂದೊಂದು ಅಂಗ ಒಂದೊಂದು ಕೆಲಸ ಮಾಡುತ್ತೆ ಹೌದಾ ನಾ ಆಲ್ರೆಡಿ ಹೇಳಿದೆ ಕಿವಿ ಕೇಳಿಸ್ಕೊಳ್ಳುತ್ತೆ ಕಿವಿ ಏನ್ ಮಾಡುತ್ತೆ ಕೇಳಿಸ್ಕೊಳ್ಳುತ್ತೆ ಕಣ್ಣೇನು ಮಾಡುತ್ತೆ ನೋಡುತ್ತೆ ಬಾಯಿ ಮಾತನಾಡುತ್ತೆ ಊಟ ಮಾಡುತ್ತೆ ನಾಲಿಗೆ ರುಚಿಯನ್ನು ಕಂಡು ಹಿಡಿಯುತ್ತೆ ಮಾತನಾಡಲು ಸಹಾಯ ಮಾಡುತ್ತೆ ಮೂಗು ವಾಸನೆ ನೋಡುತ್ತೆ ಉಸಿರಾಡೋಕ್ಕೂ ಬರುತ್ತೆ ಮೂಗಿನಿಂದ ಉಸಿರಾಟನೂ ಮಾಡ್ತೀವಿ ವಾಸನೆಯನ್ನು ನೋಡ್ತೀವಿ ಹೌದಾ ಕೈಗಳಿಂದ ಕೆಲಸ ಮಾಡ್ತೀವಿ ಹೌದಾ ಕಾಲುಗಳಿಂದ ನಡೀತೀವಿ ಓಡ್ತೀವಿ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಹೋಗಲು ನಮಗೆ ಕಾಲುಗಳು ಸಹಾಯ ಬೇಕು ಓಕೆ ಇದೆಲ್ಲ ನಿಮಗೆ ಆಲ್ರೆಡಿ ಗೊತ್ತಿದೆ ಇವಾಗ ನಾನು ಈಗ ಏನು ಮಾಡಬೇಕು ಅಂದರೆ ನೀವು ಒಂದು ಪೆನ್ಸಿಲ್ ತಗೋಬೇಕು ಈ ಥರ ಕೀಪ್ ಮಾಡಬೇಕು ಓಕೆ ಮಾಡಿ ಒಂದೊಂದೇ ಲೆಟರ್ನ ಗುರ್ತು ಹಿಡಿದು ಓದ್ಬೇಕು ಹೇಗಂತ ತೋರಿಸ್ತೀನಿ ಹಾಗೆ ನೀವು ಮಾಡಬೇಕು ಓಕೆ ತ ಲೇ ತಲೆ ಆಲ್ರೆಡಿ ಬಾರ ಕಡೆ ಕಲ್ತಿದ್ರಾ ಒತ್ತಕ್ಷರನು ಕಲ್ತಿದೀರ ಅದಕ್ಕೆ ಇವು ಎಲ್ಲ ವರ್ಡ್ಸ್ನು ನಿಮ್ಮ ಹೆಲ್ಪ್ ಇಂದ ನೀವೇ ಓದಬೇಕು ಅದು ಹೇಗಂತ ನಾ ಹೇಳಕೊಡ್ತೇನೆ ಹಾಗೆ ಓದಿ ಓಕೆ ತ ಲೇ ತಲೆ ದಿಸ್ ಟೈಪ್ ನು ನೋಡಿ ನೂಕೆ ನ ಒತ್ತ ಇದೆ ಇದು ನು ನೂಕೆ ನ ಒತ್ತ ಇದೆ ಅವಾಗ ಏನಂತ ಹೇಳಬೇಕು ನಾವು ಗಟ್ಟಿಸಿ ಹೇಳಬೇಕು ಒತ್ತು ಕೊಟ್ಟು ಹೇಳಬೇಕು ಒತ್ತಕ್ಷರ ಅಂದ್ರೆ ಒತ್ತು ಕೊಟ್ಟು ಹೇಳೋದು ಓಕೆ ಕಣ್ಣು ಕಣು ಆಕತೆ ಈಗ ಒತ್ತು ಕೊಟ್ಟಿದಾರಲ್ಲ ಅದಕ್ಕೆ ಒತ್ತ ಒತ್ತಂದ್ರೇನ ಒತ್ತಿ ಹೇಳೋದು ಓಕೆ ಕಣ್ಣು ಹೀಗೆ ಹೇಳ್ಬೇಕು ಕಣ್ಣು ಹೌದಾ ಕಣ್ಣು ಎಷ್ಟಿದಾವೆ ಎರಡು ಕಣ್ಣು ಇದಾವೆ ತಲೆ ಎಷ್ಟಿದೆ ಒಂದು ತಲೆ ಇದೆ ಓಕೆ ಬಾ ಈ ಬಾಯಿ ಹೀಗೆ 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 ಓದ್ಬೇಕು ಓಕೆ ಬಾಯಿ ಎಷ್ಟ್ ಬಾಯಿ ಇದೆ ಒಂದ್ ಬಾಯಿ ಇದೆ ಎದೆ ಓಕೆ ಈ ಭಾಗಕ್ಕೆ ಏನಂತ ಹೇಳ್ತಾರೆ ಎದೆ ಓಕೆ ಹೋ ನೋಡಿ ಇಲ್ಲಿ ಟೇ ಇದೆ ಟಕ್ಕೆ ಟ ಒತ್ತಿದೆ ಟೇ ಕೊಟ್ಟು ಅದಕ್ಕೆ ಟ ಒತ್ತು ಕೊಟ್ಟಿದ್ದಾರೆ ಇದಕ್ಕೆ ಏನಂತಾರೆ ಒತ್ತಕ್ಷರ ಅಂತ ಹೇಳ್ತಾರೆ ಹೌದಾ ಒತ್ತಿಸಿ ಹೇಳೋದು ಒತ್ತಕ್ಷರ ಒತ್ತಕ್ಷರ ಅಂದ್ರೇನ ಒತ್ತಿಸಿ ಹೇಳೋದು ಹೌದಾ ಹಂಗಾದ್ರೆ ಇದನ್ನ ಒತ್ತಿಸಿ ಹೇಳಬೇಕಲ್ಲ ಈಗ ಹೋ ಟೆ ಹೊಡೆ ಆಕೈತಿ ಅದು ಹೌದಾ ಒತ್ತು ಕೊಟ್ಟಾಗ ಒತ್ತಿಸಿ ಹೇಳಬೇಕು ಒತ್ತಿಸಿ ಹೇಳೋದಂದ್ರೆ ಹೆಂಗ ಟೆ ಹೀಗೆ ಹೌದಾ ಹೋ ಟೆ ಹೋ ಟೆ ಯಾಕೆ ಹೇಳಿ ಒತ್ತು ಬಂದೈತಿ ಇಲ್ಲಿ ಅದಕ್ಕೆ ಒತ್ತಿ ಹೇಳಬೇಕು ಹೊಟ್ಟೆ ಹೀಗೆ ಹೇಳಬೇಕು ಈಗ ಅಕಸ್ಮಾತು ಇವತ್ತಿಲ್ಲಪ್ಪ ಹೋ ಟೆ ಹೋಟೆ ಹೋಟೈ ಅವಾಗ ನಾವು ಒತ್ತಿಸಿ ಹೇಳೋ ಅವಶ್ಯಕತೆ ಇಲ್ಲ ಬಟ್ ಅದ್ರ ಒತ್ತು ಕೊಟ್ಟಾಗ ಒತ್ತಂದ್ರೇನು ಒತ್ತಿಸಿ ಹೇಳೋದು ಓಕೆ ಒತ್ತು ಕೊಟ್ಟಿದ್ದಾರೆ ಅವ್ರು ಆಲ್ರೆಡಿ ಅದಕ್ಕೆ ಏನಂತ ಒತ್ತಿಸಿ ಹೇಳಬೇಕು ನಾವು ಹೋ ಟೇ ಹೇಳಬೇಕು ನೀವು ಹೀಗೆ ಗುರ್ತಾ ಹಿಡ್ಕೊಂಡು ಸ್ವಲ್ಪ ರೀಡಿಂಗ್ ಡೈಲಿ ಒಂದೊಂದೇ ಎರಡೆರಡೆ ಸಾಲುಗಳನ್ನು ಓದ್ತಾ ಓದ್ತಾ ಬಂದರೆ ನೀವು ಪರ್ಫೆಕ್ಟ್ ನಿಮ್ಗೆ ಕನ್ನಡ ರೀಡಿಂಗ್ ಬರುತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ ನಿಮ್ಮ ಪೇರೆಂಟ್ಸ್ ಹೆಲ್ಪ್ ತಗೊಳ್ಳಿ ಹೀಗೆ ಓದಿ ಫಿಂಗರ್ ಇಟ್ಟೆ ಓದ್ಬೇಕು ಯಾವಾಗಲೂ ಹಾಗೆ ಓದಬಾರ್ದು ನೀವು ಫಿಂಗರ್ ಇಡೋಕಿನ ಪೆನ್ಸಿಲ್ ಇಟ್ಕೊಳ್ಳಿ ಹಿಂಗೆ ಪೆನ್ಸಿಲ್ ಹಿಡ್ಕೊಬೇಕು ನೀವು ಯಾವ ಲೆಟರ್ ಐಡೆಂಟಿಫೈ ಮಾಡ್ತಿರ್ತೀರ ಫಸ್ಟ್ ಆ ಲೆಟ್ರಿಗೆ ಇಡ್ಬೇಕು ನೆಕ್ಸ್ಟ್ ಬೇರೆ ಲೆಟ್ರಿಗೆ ಹೋಗ್ಬೇಕು ನೀವು ಯಾವುದನ್ನ ರೀಡ್ ಮಾಡ್ತಿರ್ತೀರಾ ಅದ್ರ ಮೇಲೆ ನಿಮ್ಮ ಪೆನ್ಸಿಲ್ ಇರಬೇಕು ಹೊಟ್ಟೆ ಹೊಟ್ಟೆ ಇದಕ್ಕೆ ಹೊಟ್ಟೆ ಅಂತ ಹೇಳ್ತಾರೆ ಹೌದಾ ಹೀಗೆ ಓದ್ಬೇಕು ನೋಡಿ ಇಲ್ಲಿ ಬಂದಿದೀಗ ಮ ಇಲ್ಲಿ ಒತ್ತು ಕೊಟ್ಟಿದೆ ಟು ಮನಿ ಕಟ್ಟು ಅನ್ಬಾರ್ದು ಮನಿ ಕಟ್ಟು ಯಾಕೆ ಹೇಳಿ ಇದನ್ನು ಒತ್ತು ಕೊಟ್ಟಿದ್ದಾರೆ ಇವರು ಅದಕ್ಕೆ ಒತ್ತಿ ಹೇಳಬೇಕು ಕಟ್ಟು ಇದಕ್ಕೆ ಏನಂತಾರೆ ಮನಿ ಕಟ್ಟು ಹಾ ಇಲ್ಲಿ ನೋಡಿ ಇಲ್ಲಿ ಸೊನ್ನೆ ಬಂದಿದೆ ಹಿಂಗೆ ಬಂದಾಗ ಹೆಂಗ್ ಉಚ್ಚಾರ ಮಾಡ್ಬೇಕು ಹೇಳ್ತೇನೆ ಮ ಮುಂದೆ ಸೊನ್ನೆ ಬಂದ್ರೆ ಮಮ್ ಓಕೆ ಮಮ್ ಡಿ ಬಂದಿದೆ ಮಿ ಓಕೆ ಮಂಡಿ ಅನ್ನಂಗಿಲ್ಲ ಮಂಡಿ ಅನ್ಬೇಕು ಓಕೆ ಮಂಡಿ ಸೊನ್ನೆ ಹಿಂಗೆ ಬಂದಾಗ ಮಂಡಿ ಓಕೆ ಮಂಡಿ ಮಂಡಿ ಹೀಗೆ ಮಂಡಿ ಮಡಿ ಅಂತ ಉಚ್ಚಾರ ಮಾಡಂಗಿಲ್ಲ ಈ ಸೊನ್ನೆನ ತಲೆಯಾಗಿಟ್ಕೋಬೇಕು ಇಟ್ಕೋಬೇಕು ಮಂಡಿ ಮಮ್ ಅಲ್ವಾ ಮಮ ಡಿ ಮಮ ಡಿ ಮಂಡಿ ಹೀಗೆ ಉಚ್ಚಾರ ಮಾಡಬೇಕು ಮಂಡಿ ಓಕೆ ಹಾ ಇಲ್ಲಿ ನೋಡಿ ಹೀ ಮಡಿ ಹಿಮಡಿ ಅನ್ನಂಗಿಲ್ಲ ಇಲ್ಲಿ ಏನ್ ಬಂದೈತಿ ಒತ್ತು ಬಂದೈತಿ ಇದನ್ನ ಇದ್ರ ಜೊತೆಗೆ ಒತ್ತಿಸಿ ಹೇಳಬೇಕು ಹಿಮ್ಮಡಿ ಹಿಮ್ಮಡಿ ಇದಕ್ಕೆ ಹಿಮ್ಮಡಿ ಕಾಲ್ ಬೆರಳು ಕಾಲ್ ಬೆರಳು ಹೀಗೆ ಓದ್ಬೇಕು ಇವೇ ನೀವು ಕಾಲ್ ಬೆರಳು ಎಷ್ಟಿದಾವೆ ಹತ್ತಿದಾವೆ ಓಕೆ ಪಾ ದ ಪಾದ ಎಷ್ಟು ಪಾದ ಇದಾವೆ ಎರಡು ಪಾದ ಪಾದಗಳ ಸಹಾಯದಿಂದ ನಾವು ನಡೀತೀವಿ ಓಡ್ತೀವಿ ನಾವು ನಡಿಯಲ್ಲಿ ಓಡಲು ನೋಡೋಕೆ ಓಡಕ್ಕೆ ಏನು ಬೇಕು ಪಾದಗಳೇ ಬೇಕು ಓಕೆ ಕಾಲು ಕಾಲು ಟೋಟಲ್ ಈ ಪಾಟ್ಗೆ ಏನಂತ ಹೇಳ್ತಾರೆ ಕಾಲುಗಳು ಎಷ್ಟು ಕಾಲುಗಳಿದಾವೆ ಎರಡು ಕಾಲುಗಳು ಯುವಕರ ಸಹಾಯದಿಂದ ನಾವು ನಿತ್ಕೋತೀವಿ ಓಡ್ತೀವಿ ನಡೀತೇವಿ ಹೌದಾ ಕಾಲುಗಳು ಬಹಳ ಮುಖ್ಯ ರ ರೂ ಹೀಗೆ ಓದ್ಬೇಕು ಪೆನ್ಸಿಲ್ ಇದ್ರ ಮೇಲೆ ಇಡಬೇಕು ಒಂದೊಂದೈ ಲೆಟರ್ ಓದ್ಬೇಕು ಪ್ರನೌನ್ಸ್ ವರ್ಡ್ ಅನ್ನ ಉಚ್ಚಾರ ಮಾಡಬೇಕು ಪದವನ್ನ ಉಚ್ಚಾರ ಮಾಡಿ ಹೇಗೆಂದರೆ ಬೇ ರ ನೋಡಿ ಕಾಗುಣ ಕಲ್ತಿದೀರ ಇದಕ್ಕೆ ಕೊಂಬು ಸುತ್ತಿದಾರ ಮೇಲೆ ಏನನ್ಬೇಕು ಬೇ ಬೇ ರ ಇದಕ್ಕೆ ಹಿಂಗೆ ಬಾಲ ಹಾಕಿದಾರ ಅಳು ಬೇರಳು ಈ ತರ ಗುರ್ತಿಸಿ ಓದ್ಬೇಕು ಬೆರಳು ಓಕೆ ಬೆರಳು ಇವ್ಕ ಏನಂತ ಹೇಳ್ತಾರೆ ಬೆರಳು ಎಷ್ಟು ಕೈಗಳಿದಾವೆ ಎರಡು ಕೈಗಳಿದಾವೆ ಬೆರಳುಗಳು ಎರಡು ಕೈಲಿ ಸೇರಿ ಎಷ್ಟಿದಾವೆ ಹತ್ತು ಬೆರಳು ಇದ್ದಾವೆ ಓಕೆ ನೋಡಿ ಇಲ್ಲಿ ಮತ್ತು ಸೊನ್ನೆ ಬಂತು ಹೇಗೆ ಓದಬೇಕು ಅಂತ ಹೇಳ್ತೀನಿ ಆ ಪ್ಲಸ್ ಆ ಜೊತೆಗೆ ಸೊನ್ನೆ ಇದ್ರೆ ಏನಂತೀವಿ ಅಂ ಅಮ್ ಆಮೇಲೆ ಏನಿದೆ ಗೈ ಇದೆ ಕಲ್ತಿದ್ದೀರ ನೀವು ಗೈ ಇದೆ ಅಮ್ ಗೈ ಅಂ ಗೈ ಅಂ ಗೈ